ಯುಗ ಯುಗಗಳಿಂದ ಒಂದೇ ರೂಪವನ್ನು ಹೊತ್ತು ಜೀವನ ಸಾಗಿಸುತ್ತಿರುವ ಚಿರಂಜೀವಿ ಎಂಬ ಹೆಸರನ್ನ ಪಡೆದಿರುವ ಹನುಮ ದೇವರ ಮಹಿಮೆಯನ್ನ ಹೇಳಿದಷ್ಟು ಹೇಳಬೇಕಾದ್ದು ಬಹಳಷ್ಟಿದೆ. ಅಂತಹ ಹನುಮ ದೇವರು ಕರ್ನಾಟಕದ ಓರ್ವ ವ್ಯಕ್ತಿಗೆ ಹಿಮಾಲಯದ ಗುಹೆಯಲ್ಲಿ ಕಾಣಿಸಿಕೊಂಡ ನಂತರ ಏನೇನಾಯಿತೆಂಬ ಸಂಗತಿಗಳ ಮುಂದುವರಿದ ಭಾಗವೇ ನಮ್ಮ ಇಂದಿನ ಹಿಗೂ ಉಂಟೆ. ಹಿಮಾಲಯದ ಗುಹೆಯೊಂದರಲ್ಲಿ ಒಂದು ಬೆಳಕು ಕಾಣಿಸಿತು. ಆ ಬೆಳಕಿನ ಕಡೆ ತಿರುಗಿ ಫೋಟೋ ಕ್ಲಿಕ್ ಮಾಡಿದ ನಂತರ ಎದುರಾಯಿತು. ಅದಾದ ನಂತರ ಕರ್ನಾಟಕದ ಮಂಡ್ಯದಲ್ಲಿ ಆ ಫೋಟೋವನ್ನ ಡೆವಲಪ್ ಮಾಡಲಾಯಿತು. ಅದಾದ ನಂತರ ಏನಾಯ್ತು? ಓಂ ರಾಮ ರೈಂ ಓಂ ನಮೋ ಭಗವತೆ ಮಹಾವೀರ ವೀರಾಯ ಸರ್ವ ದುಃಖ ನಿವಾರಣಾಯ ಗ್ರಹ ಮಂಡಲ ಸರ್ವಭೂತ ಮಂಡಲ. ಭಕ್ತಿಯೊಂದಿಗೆ ಹನುಮದೇವರನ್ನ ನಂಬಿ ನಡೆದಂತಹ ಜನರ ಜೀವನದಲ್ಲಿ ಮಾನವನ ಊಹೆಗೂ ಮೀರಿದ ಅಚ್ಚರಿಗಳು ಎದುರಾದಂತಹ ಬಹಳಷ್ಟು ಉದಾಹರಣೆಗಳು ಭೂಮಿಯ ಮೇಲೆ ನಮಗೆ ಸಿಗುತ್ತವೆ. ಎಲ್ಲಿ ರಾಮನಾಮವು ಭಕ್ತಿಯಿಂದ ಮೊಳಗುತ್ತೋ ಅಲ್ಲಿ ಹನುಮದೇವರ ಸಾನ್ನಿಧ್ಯವು ವಿಜೃಂಭಿಸುತ್ತೆ, ಹನುಮರ ಆತ್ಮವು ಸಂತಸಗೊಳ್ಳುತ್ತೆ. ಶ್ರೀರಾಮ ರಾಮ ರಾಮೇತಿ ಶ್ರೀರಾಮ ರಾಮ ರಾಮೇತಿ. ಮಧ್ಯಪ್ರದೇಶದ ರಟ್ಲಂ ಎಂಬ ಊರಿನಲ್ಲಿ ಅಂದು ರಾಮಕಥಾ ಪ್ರವಚನ ಆರಂಭವಾಯಿತು. ರಾಮಕಥಾ ಪ್ರವಚನವು ನಡೆಯುತ್ತಿದ್ದ ಸಮಯದಲ್ಲಿ ಒಂದು ಅಚ್ಚರಿ ಎದುರಾಯಿತು. ಹಾಗೆ ಎದುರಾದ ಅಚ್ಚರಿಯೇ ಆ ಪ್ರದೇಶದಲ್ಲಿ ಎಂದಿಗೂ ಕಾಣಿಸಿಕೊಳ್ಳದೇ ಇದ್ದ ಒಂದು ದೊಡ್ಡದಾದ ಕೋತಿಯು ಪ್ರವಚನ ಮಂಟಪದಲ್ಲಿ ಏಕಾಏಕಿ ಕಾಣಿಸಿಕೊಂಡಿತ್ತು. ಏಕಾಏಕಿ ಸಭಾಮಂಟಪದಲ್ಲಿ ಕಾಣಿಸಿಕೊಂಡ ಆ ವಿಶೇಷವಾದ ಕೋತಿಯು ಸುಮ್ಮನೆ ಒಂದು ಕಡೆ ಕಾಣಿಸಿಕೊಳ್ಳದೆ ಸಭಾಮಂಟಪದಲ್ಲೆಲ್ಲ ಓಡಾಡಿ ರಾಮಕಥಾ ಪ್ರವಚನವನ್ನು ಮಾಡುತ್ತಿದ್ದ ವ್ಯಕ್ತಿಗಳಿಗೆ ತಲೆಮುಟ್ಟಿ ಪ್ರೀತಿಯಿಂದ ಆಶೀರ್ವದಿಸಿತು. ಪ್ರವಚನಕ್ಕೆ ಬಂದಂತಹ ಜನರು ವಿಶೇಷವಾದ ಈ ಕೋತಿಯ ಆಗಮನದ ನಂತರ ಆಶೀರ್ವದಿಸಲು ಆರಂಭಿಸಿದ ನಂತರ ಜೋರಾಗಿ ರಾಮಚಂದ್ರ ಮಹಾಪ್ರಭು ಕಿ ಜೈ ಎಂದು ಘೋಷಣೆಗಳನ್ನು ಕೂಗಲು ಆರಂಭಿಸಿದರು. ಏನೋ ಯಾವುದೋ ಒಂದು ಕೋತಿಯು ಆಹಾರವನ್ನು ಹುಡುಕಿಕೊಂಡು ಬಂದಿರಬಹುದಲ್ಲವ ಎಂಬ ಪ್ರಶ್ನೆಗಳು ನಮ್ಮಲ್ಲಿ ಉದ್ಭವಿಸಬಹುದು. ಆದರೆ ಈ ಕೋತಿಯು ಆಹಾರವನ್ನೇ ಹುಡುಕಿಕೊಂಡು ಬಂದಿದ್ದರೆ ಮೊದಲಿಗೆ ರಾಮದೇವರ ಫೋಟೋ ಮುಂದೆ ಇಟ್ಟಿದ್ದ ಪ್ರಸಾದದತ್ತ ಗಮನ ಹಾಯಿಸಬೇಕಿತ್ತು. ಆದರೆ ಕೋತಿಯು ಆಗಮಿಸುತ್ತಿದ್ದಂತೆಯೇ ಪ್ರಸಾದದತ್ತ ನೋಡದೆ ಪ್ರವಚನ ಮಾಡುವವರ ಬಳಿಗೆ ಬಂದು ಆಶೀರ್ವದಿಸಿದ ರೀತಿಯು ಎಂಥವರ ಬಾಯಲ್ಲೂ ಹನುಮ ನಾಮವನ್ನು ಜಪಿಸುವಂತೆ ಮಾಡುತ್ತೆ, ರಾಮನಾಮವನ್ನು ಜಪಿಸುವಂತೆ ಮಾಡುತ್ತೆ. ಪ್ರವಚನ ಮಾಡುವವರನ್ನ ಆಶೀರ್ವದಿಸಿದ ನಂತರ ಎಂದಿಗೂ ಈ ಭಾಗದಲ್ಲಿ ಕಾಣದ ಈ ರೀತಿಯ ಕೋತಿಯು ಶ್ರೀರಾಮ ಸೀತರ ಫೋಟೋ ಬಳಿಗೆ ಹೋಯಿತು. ಶ್ರೀರಾಮ ಸೀತರಿಗೆ ನಮಿಸುವ ರೀತಿಯಲ್ಲಿ ಫೋಟೋ ಮುಂದೆ ಕುಳಿತು ಪ್ರಸಾದ ಸ್ವೀಕರಿಸಲು ಆರಂಭಿಸಿತು. ಚಿರಂಜೀವಿಯಾಗಿರುವ ಹನುಮದೇವರು ಭೂಮಿಯ ಮೇಲೆ ಹೆಚ್ಚಾಗಿ ಕೋತಿಯ ರೂಪದಲ್ಲೇ ಕಾಣಿಸಿಕೊಳ್ಳುತ್ತಾರೆಂಬ ನಂಬಿಕೆಯೊಂದಿಗೆ ಜೀವಂತ ಕೋತಿಗಳಿಗೆ ಆಹಾರವನ್ನು ನೀಡಿದರೆ ಹನುಮದೇವರು ಖುಷಿಗೊಳ್ಳುತ್ತಾರೆಂಬ ನಂಬಿಕೆಯೊಂದಿಗೆ ಉತ್ತರ ಪ್ರದೇಶದ ಶ್ಯಾಮ್ ಸಾಧು ಬಾಬಾರವರು ಪ್ರತಿದಿನ ಕೋತಿಗಳಿಗೆ ಆಹಾರವನ್ನು ನೀಡುವ ಬಗ್ಗೆ, ಕೋತಿಗಳು ಬಂದು ಆಹಾರವನ್ನು ತಿನ್ನುವ ಬಗ್ಗೆ ಅಚ್ಚರಿಯನ್ನು ಮೂಡಿಸುತ್ತೆ. Thank you.
ಎಲ್ಲಾ ಯುಗಗಳಲ್ಲೂ ಜೀವಂತವಾಗಿದ್ದ. ಕಲಿಯುಗದಲ್ಲೂ ಸಹ ಹನುಮದೇವರು ಅದೇ ಸ್ವರೂಪದಲ್ಲಿ ಜೀವಂತವಾಗಿದ್ದಾರೆಂಬ ನಂಬಿಕೆಗೆ ಪೂರಕವಾಗಿ ಕರ್ನಾಟಕದ ಆ ಒಂದು ವ್ಯಕ್ತಿಯು ಗುಹೆಯಲ್ಲಿ ತೆಗೆದಿರುವಂತಹ ಈ ಫೋಟೋವು ಸಾಕ್ಷಿಯಾಗಿದೆ. ಹಿಮಾಲಯದ ಗುಹೆಯೊಂದರಲ್ಲಿ ಕರ್ನಾಟಕದ ಆ ಓರ್ವ ವ್ಯಕ್ತಿ ಇದ್ದಕ್ಕಿದ್ದಂತೆ ಬೆಳಕು ಕಾಣಿಸಿಕೊಂಡ ಕಡೆಗೆ ಕ್ಲಿಕ್ ಮಾಡಿದ ಕೂಡಲೇ ಒಂದು ವಿಚಿತ್ರ ಎದುರಾಗಿ ಬಿಟ್ಟಿದ್ದು. ಹಾಗೆ ಎದುರಾದ ವಿಚಿತ್ರವೇ ಆತ ಏಕಾಏಕಿ ಕುಸಿದು ಬಿದ್ದದ್ದು, ಸಾವನ್ನಪ್ಪಿದ್ದು. ಕರ್ನಾಟಕದ ಆ ಓರ್ವ ವ್ಯಕ್ತಿ ಹಿಮಾಲಯದಲ್ಲಿ ಸಾವನ್ನಪ್ಪಿದ ನಂತರದ ದಿನಗಳಲ್ಲಿ ಕೆಲವರು ಕ್ಯಾಮರಾ ರೀಲನ್ನ ಮಂಡ್ಯದ ಸೀನಿಯರ್ ಫೋಟೋಗ್ರಾಫರ್ ಆದ ಸುಬ್ರಹ್ಮಣ್ಯರವರಿಗೆ ಕೊಟ್ಟು ಡೆವಲಪ್ ಮಾಡಿಸಿದ್ರು. ಡೆವಲಪ್ ಮಾಡಿಸಿದ ನಂತರ ಆ ಫೋಟೋ ಬೆಳಕಿಗೆ ಬಂದಿದೆ. ಹನುಮದೇವರ ಫೋಟೋ ಎಂದು ಹೇಳಲಾಗುತ್ತಿರೋ ಈ ಫೋಟೋವನ್ನು ತೆಗೆದ ನಂತರ ಹಿಮಾಲಯದಲ್ಲಿ ಸಾವನ್ನಪ್ಪಿದ ಕರ್ನಾಟಕದ ಆ ವ್ಯಕ್ತಿಯಾದರೂ ಯಾರು ಎಂಬುದರ ಬಗ್ಗೆ ನಾವು ಶೋಧನೆ ನಡೆಸಿದಾಗ ಆ ವ್ಯಕ್ತಿಯ ವಿವರ ಬಯಲಾಯಿತು. ಹಿಮಾಲಯದ ಗುಹೆಯಲ್ಲಿ ಹನುಮ ದೇವರ ಫೋಟೋವನ್ನ ತೆಗೆದಂತಹ ಕರ್ನಾಟಕದ ಆ ವ್ಯಕ್ತಿಯಾದ್ರೂ ಯಾರು ತಿಳಿಯೋಣ ಒಂದು ಸಣ್ಣ ಬ್ರೇಕ್ ನಂತರ. ಗುಹೆಯಲ್ಲಿನ ಈ ಹನುಮದೇವರ ವಿಶೇಷವಾದ ಫೋಟೋ ಬಗ್ಗೆ ಮಂಡ್ಯದಲ್ಲಿ ಸಿಕ್ಕಂತಹ ಒಂದು ಮಾಹಿತಿಯನ್ನ ಆಧರಿಸಿ ನಾವು ನಾನಾ ಜನರನ್ನ ಭೇಟಿ ಮಾಡಿದೆವು. ಕೊನೆಗೂ ಹಲವಾರು ವರ್ಷಗಳಿಂದ ಗೌಪ್ಯವಾಗಿದ್ದ ಹಲವಾರು ಸಂಗತಿಗಳು ಬಯಲಾದವು. ಹಿಮಾಲಯದ ಗುಹೆಯಲ್ಲಿ ಕಾಣಿಸಿಕೊಂಡ ಬೆಳಕಿನ ಕಡೆ ತಿರುಗಿ ಫೋಟೋ ತೆಗೆದ ನಂತರ ಸ್ಥಳದಲ್ಲೇ ಮೃತಪಟ್ಟಂತಹ ಕರ್ನಾಟಕದ ಆ ವ್ಯಕ್ತಿಯಾದರೂ ಯಾರು, ಆತ ಕರ್ನಾಟಕದ ಯಾವ ಊರಿನವರೆಂಬ ಪ್ರಶ್ನೆಗಳಿಗೆ ಉತ್ತರ, ಆತ ಬೆಂಗಳೂರಿನ ಓರ್ವ ಯುವಕ ಎಂಬುದು. ಅದು ಸರಿಸುಮಾರು 20 ವರ್ಷಗಳ ಹಿಂದೆ ನಡೆದಂತಹ ಘಟನೆ, ಅಂದರೆ 1996 ಅಥವಾ 1997 ಇರಬಹುದು. ಆಧ್ಯಾತ್ಮ ವಲಯದಲ್ಲಿ ಕೆಲಸ ಮಾಡುತ್ತಿದ್ದ, ಆಧ್ಯಾತ್ಮದ ಬಗ್ಗೆ ಆಸಕ್ತಿ ಇದ್ದ ಸುಮಾರು 25 ಜನರ ಒಂದು ತಂಡ ಹಿಮಾಲಯದ ಕೈಲಾಸ ಪರ್ವತ ಹಾಗೂ ಮಾನಸ ಸರೋವರದ ಪರಿಕ್ರಮಣಕ್ಕೆ ಸಿದ್ಧವಾಯಿತು. ಕೈಲಾಸ ಪರ್ವತದ ಮಾನಸ ಸರೋವರದ ಪರಿಕ್ರಮಣ ಯಾತ್ರೆಗೆ ಹೋಗಲು ತಂಡವನ್ನ ರಚಿಸಿದ್ದಾದ್ರೂ ಯಾರು, ಅದರ ಉಸ್ತುವಾರಿ ಹೊತ್ತವರಾದ್ರೂ ಯಾರೆಂಬ ಪ್ರಶ್ನೆಗಳಿಗೆ ಉತ್ತರ ಬೆಂಗಳೂರಿನ ಬನಶಂಕರಿಯ ನಿವಾಸಿಗಳಾದ ಸೂರ್ಯನಾರಾಯಣ ಶಾಸ್ತ್ರಿ. ಜ್ಯೋತಿಷಿಗಳಾದ ಆಧ್ಯಾತ್ಮ ವಲಯದ ವ್ಯಕ್ತಿಯಾದ ಸೂರ್ಯನಾರಾಯಣ ಶಾಸ್ತ್ರಿಯವರು ಕರ್ನಾಟಕದ ನಾನಾ ಊರುಗಳಲ್ಲಿನ ಆಧ್ಯಾತ್ಮದಲ್ಲಿ ಆಸಕ್ತಿ ಉಳ್ಳಂತಹ ಸುಮಾರು 25 ಜನರನ್ನ ಆಯ್ಕೆ ಮಾಡಿದ್ರು, ಒಂದು ತಂಡವನ್ನ ಸಿದ್ಧಪಡಿಸಿದ್ರು. ಹಾಗೆ ಸೂರ್ಯನಾರಾಯಣ ಶಾಸ್ತ್ರಿಯವರ ನೇತೃತ್ವದಲ್ಲಿ ಸಿದ್ಧವಾದ ತಂಡವು ಹಿಮಾಲಯದ ಕೈಲಾಸ ಪರ್ವತದ ಕಡೆಗೆ ಹೋಗಲು ಸಿದ್ಧವಾಯಿತು. ಅಂತಹ ಸಮಯದಲ್ಲಿ ಸೂರ್ಯನಾರಾಯಣ ಶಾಸ್ತ್ರಿಯವರು ಯಾತ್ರೆಯ ಫೋಟೋಗಳನ್ನು ತೆಗೆಯಲು ಸುಮಾರು 23 ವಯಸ್ಸಿನ ತಮ್ಮ ಒಬ್ಬನೇ ಮಗನನ್ನ ಜೊತೆಯಲ್ಲಿ ಕರೆದುಕೊಂಡು ಹೋದರು. ಸೂರ್ಯನಾರಾಯಣ ಶಾಸ್ತ್ರಿಯವರ ನೇತೃತ್ವದ ಕರ್ನಾಟಕದ 25 ಜನರ ತಂಡವು ಹಿಮಾಲಯದ ಕೈಲಾಸ ಪರ್ವತದ ಕಡೆಗೆ ಹೆಜ್ಜೆಗಳನ್ನು ಹಾಕಿತು. ಅಂತಹ ಸಮಯದಲ್ಲಿ ಒಂದು ಗುಹಾ ಸ್ಥಳದಲ್ಲಿ ಒಂದು ಬೆಳಕು ಕಂಡಂತಾಯಿತು. ಅಂತಹ ಸಮಯದಲ್ಲಿ ಫೋಟೋಗಳನ್ನು ತೆಗೆಯುತ್ತಿದ್ದ ಸೂರ್ಯನಾರಾಯಣ ಶಾಸ್ತ್ರಿಯವರ ಪುತ್ರ ಕುತೂಹಲದೊಂದಿಗೆ ಗುಹಾ ಸ್ಥಳದ ಕಡೆಗೆ ಹೋದನಂತೆ.
ಬೆಳಕು ಕಾಣಿಸಿಕೊಳ್ಳುತ್ತಿದ್ದ ಗುಹೆಯ ಕಡೆ ಹೋದ ಸೂರ್ಯನಾರಾಯಣ ಶಾಸ್ತ್ರಿಯವರ ಮಗ ಬೆಳಕು ಹೊರಹೊಮ್ಮುತ್ತಿದ್ದ ಜಾಗದ ಫೋಟೋ ತೆಗೆದ ಕೂಡಲೇ ಒಂದು ವಿಚಿತ್ರ ಎದುರಾಯಿತು. ಹಾಗೆ ಎದುರಾದ ವಿಚಿತ್ರವೇ ಆತ ಏಕಾಏಕಿ ಕುಸಿದು ಬಿದ್ದದ್ದು, ಸಾವನ್ನಪ್ಪಿದ್ದು. ಮಗನ ಪಾರ್ಥಿವ ಶರೀರವನ್ನ ಸೂರ್ಯನಾರಾಯಣ ಶಾಸ್ತ್ರಿಯವರು ಬೆಂಗಳೂರಿಗೆ ತಂದು ಅಂತ್ಯ ಸಂಸ್ಕಾರ ಮಾಡಿದ್ರು. ಕೆಲ ತಿಂಗಳುಗಳ ಕಾಲ ಮಗನ ಕ್ಯಾಮರಾದ ಕಡೆಗೆ ಗಮನ ಹೋಗಲೇ ಇಲ್ಲ. ಅನಂತರ ಕೆಲವರಿಗೆ ಅನುಮಾನ ಬಂದು ಕ್ಯಾಮರಾದಲ್ಲಿನ ಫಿಲ್ಮ್ ರೋಲ್ ಅನ್ನು ತೆಗೆದ್ರು. ಹಾಗೆ ಕ್ಯಾಮರಾದಿಂದ ತೆಗೆದ ಫಿಲ್ಮ್ ರೋಲ್ ಅನ್ನು ಹಿಡಿದು ಹೋದ ಕೆಲವರು ಭೇಟಿಯಾಗಿದ್ದು ಮಂಡ್ಯದ ಸೀನಿಯರ್ ಫೋಟೋಗ್ರಾಫರ್ ಸುಬ್ರಹ್ಮಣ್ಯರವರನ್ನ. ಮಂಡ್ಯದ ಸೀನಿಯರ್ ಫೋಟೋಗ್ರಾಫರ್ ಸುಬ್ರಹ್ಮಣ್ಯರವರು ಕಾವೇರಿ ಕಲರ್ ಲ್ಯಾಬ್ನ ಪಣಿಯವರಿಂದ ಫೋಟೋಗಳನ್ನ ಡೆವಲಪ್ ಮಾಡಿಸಿದ ನಂತರ ಆಗಿದ್ದಾದ್ರೂ ಏನು ತಿಳಿಯೋಣ. ಒಂದು ಸಣ್ಣ ಬ್ರೇಕ್ ನಂತರ ಬೆಂಗಳೂರಿನ ಬನಶಂಕರಿಯ ನಿವಾಸಿಗಳಾದ ಸೂರ್ಯನಾರಾಯಣ ಶಾಸ್ತ್ರಿಯವರ ಮನೆಯಿಂದ ಕ್ಯಾಮರಾ ಫಿಲಂ ರೋಲ್ ಅನ್ನು ಹಿಡಿದ ಆ ಕೆಲವರು ಮಂಡ್ಯ ಪಟ್ಟಣಕ್ಕೆ ಹೋದರು. ಸೀನಿಯರ್ ಫೋಟೋಗ್ರಾಫರ್ ಸುಬ್ರಹ್ಮಣ್ಯರವರ ಮನೆಗೆ ಹೋದರು. ಸುಬ್ರಹ್ಮಣ್ಯರವರ ಮಡದಿಯವರಾದ ಶೀಲಾ ಸುಬ್ರಹ್ಮಣ್ಯರ ಪ್ರಕಾರ ಅಂದು ಕೆಲವರು ಮನೆಗೆ ಬಂದರು. ಪತಿಯವರಿಗೆ ಕೆಲವೊಂದು ವಿಚಾರಗಳನ್ನು ತಿಳಿಸಿದ್ರು. ಅದು ಏನೋ ತೊಂದರೆ ಆಗಿದೆ ಅನ್ನುವ ವಿಚಾರಗಳು. ಯಾಕೆ ಅಷ್ಟು ಹೆದರಿಕೆ ಅಂತ ನಾ ಕೇಳಿದೆ ಅಲ್ವಾ, ಅದಕ್ಕೆ ಈ ಥರ ಏನೋ ತೊಂದರೆ ಆಗಿದೆ ಹೋದವ್ರಿಗೆ, ಅದನ್ನ ಯಾರೋ ತಂದು ಕೊಟ್ಟಿದ್ದಾರೆ, ಅದನ್ನ ಇನ್ನು ಮೂರನೇ ವ್ಯಕ್ತಿ ಒಬ್ಬರು ತಂದು ಕೊಟ್ಟು ಮತ್ತೆ ನಾ ಪಣೆ ಹತ್ರ ಡಿಸ್ಕಸ್ ಮಾಡ್ತಿದ್ದೇನೆ ಅಂತ ಹೇಳಿದ್ರು. ಪತಿ ಸುಬ್ರಹ್ಮಣ್ಯರವರು ಮಂಡ್ಯದ ಕಾವೇರಿ ಲ್ಯಾಬ್ನಲ್ಲಿ ಕೆಲಸ ಮಾಡುತ್ತಿದ್ದ ಪಣಿಯವರನ್ನ ಮನೆಗೆ ಕರೆದು ಕೆಲವೊಂದು ವಿಚಾರಗಳನ್ನ ತಿಳಿಸಿದ್ರು. ಕ್ಯಾಮರಾ ಫಿಲ್ಮ್ ರೋಲ್ ಅನ್ನು ಕೊಟ್ಟು ಡೆವಲಪ್ ಮಾಡಿಕೊಡಿರೆಂದು ಹೇಳಿದ್ರು. ಆ ರೋಲ್ ಅನ್ನು ತೆಗೆದುಕೊಂಡು ಲ್ಯಾಬ್ಗೆ ಹೋದ ಫಣಿ ಅವರು ಫೋಟೋಗಳನ್ನು ಡೆವಲಪ್ ಮಾಡಿದಾಗ ಒಂದು ಚಕಿತ ಎದುರಾಯಿತು. ಹಾಗೆ ಎದುರಾದ ಚಕಿತವೇ ಹನುಮದೇವರ ಈ ಫೋಟೋ ಕಂಡಿದ್ದು. ಫೋಟೋ ನೋಡಿದೆ ನಾನು ಮಾತ್ರ, ಮಂಜು ಮಂಜು ಮಸ್ಕಾಗಿ ಇತ್ತು. ಅದಾಗ ಡೆವಲಪ್ ಆಗಿದೆ, ಡೆವಲಪ್ ಆಗಿ ಆಂಜನೇಯ ಸ್ವಾಮಿ ಫೋಟೋ ಒಂಥರ ಫುಲ್ಲು ಒಂದು ತೊಡೆ ಮೇಲೆ ಕಾಲು ಮೇಲೆ ಕಾಲು ಹಾಕೊಂಡು ಕೂತು ಒಂದು ಬುಕ್ ಓದ್ತಿರೋದ ಒಂದು ಫೋಟೋ ಬಂದಿದೆ. ಹೋಲ್ ಎಕ್ಸಾಕ್ಟ್ ಆಗಿ ಫುಲ್ ಮೊಬ್ ಮೊಬ್ ಒಂಥರ ಫುಲ್ ಡಾರ್ಕ್ ರೆಡ್ಡಿಶು, ಒಂದಷ್ಟು ಬಿಳಿ ಬಿಳಿ ಆಗಿತ್ತು ಫೋಟೋ. ಮಂಡ್ಯದ ಕಾವೇರಿ ಲ್ಯಾಬ್ನಲ್ಲಿ ಹನುಮದೇವರ ಈ ಫೋಟೋವನ್ನು ಡೆವಲಪ್ ಮಾಡಿದ ನಂತರ ಏಕೋ ಏನೋ ಗೊತ್ತಿಲ್ಲ, ಫಣಿಯವರ ಆರೋಗ್ಯ ಸ್ಥಿತಿ ಹದಗೆಟ್ಟಿತು. ಮತ್ತೆ ಕೆಲಸ ಮಾಡದಂತಹ ಸ್ಥಿತಿ ಎದುರಾಯಿತು. ಮಂಡ್ಯ ಪಟ್ಟಣವನ್ನ ಬಿಟ್ಟ ಪಣಿಯವರ ಸಂಬಂಧ ಒಂದು ವಿಚಾರವು ಸುಬ್ರಹ್ಮಣ್ಯರವರಿಗೆ ತಿಳಿಯಿತು. ಆ ವಿಚಾರವೇ 45 ವರ್ಷದವರಾಗಿದ್ದ ಪಣಿಯವರು ಸಾವನ್ನಪ್ಪಿದರೆಂಬುದು. ಅದಾಗಿ ಸ್ವಲ್ಪ ದಿವಸ ಆದ್ಮೇಲೆ ಆ ಪಣಿಯವರು ಆ ಲ್ಯಾಬ್ ಅಲ್ಲಿ ಏನು ವರ್ಕ್ ಮಾಡ್ತಾರೆ ಅವ್ರಿಗೆ ಸ್ವಲ್ಪ ಹುಷಾರಿಲ್ಲ ಅಂತ ಅವ್ರಿಗೂ ಗೊತ್ತಾಯ್ತು ಒಂದು ಸ್ವಲ್ಪ ವರ್ಷಗಳಾದ್ಮೇಲೆ. ಆಮೇಲೆ ಅವರು ಮಂಡ್ಯದಲ್ಲಿ ಬಿಟ್ಟು ಹೊರಗಡೆ ಹೋದ್ರು ಅಂತ ಗೊತ್ತಾಯ್ತು. ಆಮೇಲೆ ನನಗೆ ನನ್ನ ತಂದೆ ವಿಷಯ ಗೊತ್ತಾಗಿದ್ದ ಪ್ರಕಾರ ಅವರು ತೀರೋದ್ರು ಅಂತ ಗೊತ್ತಾಯ್ತು. ಅಂದು ಲ್ಯಾಬ್ನಲ್ಲಿ ಪಣಿಯವರಿಂದ ಡೆವಲಪ್ ಆದ ಆ ಗುಹೆಯಲ್ಲಿನ ಹನುಮದೇವರ ಈ ಫೋಟೋವು ಡೆವಲಪ್ ಆಗುತ್ತಿದ್ದ ಸಂದರ್ಭದಲ್ಲಿ ಮತ್ತೊರ್ವರು ನೋಡಿದ್ರು. ಹಾಗೆ ಆ ಫೋಟೋವನ್ನು ನೋಡಿದವರೇ ಪಣಿಯವರ ಜೊತೆಯಲ್ಲಿ ಕೆಲಸ ಮಾಡುತ್ತಿದ್ದ ಈ ವೇಣು. ನಾವು ಈ ವೇಣುರವರನ್ನ ಸಂಪರ್ಕಿಸಲು ತುಂಬಾ ಪ್ರಯತ್ನಿಸಿದೆವು, ಆದರೆ ಇವರು ನಮಗೆ ಸಿಗಲಿಲ್ಲ. ಆನಂತರ ಮತ್ತಷ್ಟು ಪ್ರಯತ್ನ ನಡೆಸಿದಾಗ ಫೋಟೋ ಬಗ್ಗೆ ಮಾತನಾಡಲು ಹಿಂದೇಟಾಕಿದ್ರು. ಮತ್ತೆ ಕೆಲವರಿಂದ ಮಾತನಾಡಿಸಿದೆವು. ಕೊನೆಗೂ ಅಂದು ಏನಾಯ್ತೆಂಬ ಸಂಗತಿಗಳನ್ನ ಒಂದು ಆಡಿಯೋ ಬೈಟ್ ಮಾಡಿ ಫೋನ್ ಮುಖಾಂತರ ವೇಣುರವರು ನಮಗೆ ಕಳುಹಿಸಿಕೊಟ್ಟರು. ಲಂಚ್ ಅವರಲ್ಲಿ ಸುಬ್ರಹ್ಮಣ್ಯ ಅವರು ಲ್ಯಾಂಡ್ ಲೈನ್ ಫೋನ್ ಮಾಡಿದ್ರು, ಮಾಡಿಬಿಟ್ಟು ಪಣಿಯವ್ರನ್ನ ಸ್ವಲ್ಪ ಅರ್ಜೆಂಟ್ ಕಳಿಸಿ ಮನೆಗೆ ಹತ್ರ ಅಂತ ಅಂದರು. ಆಗ ಪಣಿಯವರು ಲ್ಯಾಬಿಂದ ಹೋಗಿ ಅವ್ರ ಮನೆಗೆ ಹೋಗಿ ರೋಲ್ ತಗೊಂಡು ಬಂದು ಪ್ರಿಂಟು ಹಾಕಿದ್ರು. ಹಾಕಿದಾಗ ಫುಲ್ಲು ಬ್ಲ್ಯಾಂಕ್ ಇತ್ತು ಅದು ರೋಲು, ನಾನೇ ನೋಡಿದ್ದು. ನೋಡಿದಾಗ ಏನಾಯಿತು, ಸುಬ್ರಹ್ಮಣ್ಯ ಅವರು ಒನ್ ಅವರ್ ಬಿಟ್ಟು ಬಂದರು. ತಿರ್ಗ ಬಂದಾಗ ಅಲ್ಲಿ ಒಂದು 4-5 ಫೋಟೋ ಫುಲ್ ಬ್ಲ್ಯಾಂಕ್ ಆಗಿದ್ದಾಗಿನ ಇದು ಡಾರ್ಕ್ ಆಗಿ ಒಂದು ಇಮೇಜ್ ಇತ್ತು. ಇಮೇಜ್ ಅಬ್ಸರ್ವ್ ಮಾಡಿದಾಗ ಇದನ್ನು ಪ್ರಿಂಟ್ ಹಾಕಿ ಅಂತ ಸುಬ್ರಹ್ಮಣ್ಯ ಅವರೇ ಹೇಳಿದ್ರು. ಆಗ ಪಣಿ ಏನು ಮಾಡ್ದ, ಹೋಗಿ ಪ್ರಿಂಟ್ ಹಾಕ್ತಾ ಹಾಕ್ದಾಗ ಏನಾಯಿತು, ಸೇಮ್ ಇಮೇಜ್ ಈಗ ಟಿ ವಿಲಿ ಅದೇ ಇಮೇಜ್ ಬಂತು.
ಅದನ್ನ ನೋಡಿದ್ ನಾನೊಬ್ನೇ. ಆರ್ ಕಾಪಿ ಏನೋ ಪ್ರಿಂಟ್ ಹಾಕ್ಸಿದ್ರು, ಒಂದು ಪಣಿ ಇಟ್ಕೊಂಡ ಮಿಕ್ಕಿದ್ದು ಸುಬ್ಬಣ್ಣವ್ರು ತಗೊಂಡೋದ್ರು. ವೇಣೂರವರು ನೀಡಿರುವ ಆಡಿಯೋ ಬೈಟ್ ಪ್ರಕಾರ ಅಂದು ಪಣಿಯವರು ಫೋಟೋ ಡೆವಲಪ್ ಮಾಡುವಾಗ ವೇಣೂರವರು ಪಣಿಯವರ ಜೊತೆಯಲ್ಲೇ ಇದ್ದರು. ಇಡೀ ರೀಲ್ ಬ್ಲಾಂಕ್ ಆಗಿತ್ತು, ಆದರೆ ರೀಲ್ನಲ್ಲಿನ 4 ನೆಗೆಟಿವ್ ಫ್ರೇಮ್ಗಳಲ್ಲಿ ಮಾತ್ರ ಕಪ್ಪಾಗಿ ಏನೋ ಒಂದು ಅಸ್ಪಷ್ಟವಾದ ಇಮೇಜ್ ಕಾಣಿಸುತ್ತಿತ್ತು. ಅಂತಹ ಸಮಯದಲ್ಲಿ ಫೋಟೋಗ್ರಾಫರ್ ಸುಬ್ರಹ್ಮಣ್ಯರವರು ಲ್ಯಾಬ್ಗೆ ಬಂದು ನೆಗೆಟಿವ್ ರೀಲ್ ಅನ್ನು ನೋಡಿ ಕಪ್ಪಾಗಿ ಕಾಣಿಸಿಕೊಳ್ಳುತ್ತಿದ್ದ 4 ನೆಗೆಟಿವ್ ಫ್ರೇಮ್ಗಳನ್ನು ಪ್ರಿಂಟ್ ಹಾಕಲು ಹೇಳಿದರು. ಆಗ ಪಣಿಯವರು ಪ್ರಿಂಟ್ ಹಾಕಿದಾಗ ಒಂದು ಅಚ್ಚರಿ ಎದುರಾಯಿತು. ಹಾಗೆ ಎದುರಾದ ಅಚ್ಚರಿಯೇ ಹನುಮದೇವರ ಈ ಚಿತ್ರವು ಕಾಣಲಾರಂಭಿಸಿತ್ತು. ಹೀಗೆ ಕಾಣಿಸಿಕೊಂಡ ಫೋಟೋವನ್ನ 6 ಫೋಟೋ ಪ್ರಿಂಟ್ ಮಾಡಿಸಿದ್ರು. ಆ 6 ಫೋಟೋಗಳಲ್ಲಿ ಒಂದು ಫೋಟೋವನ್ನ ಪಣಿಯವರು ಇಟ್ಟುಕೊಂಡು ಉಳಿದ 5 ಫೋಟೋಗಳನ್ನ ಸುಬ್ರಹ್ಮಣ್ಯರವರಿಗೆ ಕೊಟ್ಟರು. 5 ಫೋಟೋಗಳನ್ನ ಮನೆಗೆ ತಂದ ಸುಬ್ರಹ್ಮಣ್ಯರವರು 4 ಫೋಟೋಗಳನ್ನ ಫಿಲ್ಮ್ ರೋಲ್ ಅನ್ನ ತಂದು ಕೊಟ್ಟವರಿಗೆ ಕೊಟ್ಟು ಕಳುಹಿಸಿದ್ರು. ಆ ಒಂದು ಫೋಟೋವನ್ನ ಮನೆಯಲ್ಲಿ ಆಲ್ಬಂನಲ್ಲಿ ಇಡಲಾಗಿತ್ತು. ಪಣಿಯವರ ಸಾವಿನ ವಿಚಾರ ತಿಳಿದ ನಂತರ ಆ ಫೋಟೋವನ್ನ ಆಲ್ಬಂನಿಂದ ಆಚೆ ತೆಗೆದು ಒಂದು ಮಂದಿರದಲ್ಲಿ ಇಟ್ಟು ಬಂದರು. ಅದಾದ ಕೆಲವು ವರ್ಷಗಳ ನಂತರ ಒಂದು ಆಘಾತ ಎದುರಾಯಿತು. ಆಘಾತವೇ ಸುಬ್ರಹ್ಮಣ್ಯರವರ ಆರೋಗ್ಯ ಸ್ಥಿತಿ ಹದಗೆಟ್ಟಿತು. 2011 ಅವರು ಸಾವನ್ನಪ್ಪಿದ್ದು. ಫೋಟೋನೇ ಕಾರಣ ಅಂತ ನಾನು ಹೇಳಕ್ಕಾಗಲ್ಲ. ಬಟ್ 2009 ಆಲ್ಮೋಸ್ಟ್ ಅಪ್ಪ ತುಂಬಾ ಚೆನ್ನಾಗಿದ್ದವರು. 2009 ರೇಂಜಲ್ಲಿ ಪಣಿ ಹೋದ್ರು ಅಂತ ಅಂದ ಹಿಂದೆ ಮುಂದೆ ಆ ವರ್ಷದಲ್ಲಿ ಸ್ವಲ್ಪ ಹೋದ್ರು ಅಂತ ಒಂದು ಗೊತ್ತಾಗಿದೆ ವಿಷಯ. ಸೊ ಅದಾಗಿ 2 ನಂಗೆ ಅಪ್ಪನೂ ಸ್ವಲ್ಪ ಹುಷಾರು ತಪ್ಪಿಟ್ರು. ಏಕಂದ್ರೆ 11 ಅಪ್ಪ ಜೂನು 15 ಸುಮಾರು ಅವರು ಎಕ್ಸ್ಪೈರ್ ಆದರು. ಸುಬ್ರಹ್ಮಣ್ಯರವರಲ್ಲಿ ಫೋಟೋ ಡೆವಲಪ್ ಮಾಡಿಸಿಕೊಂಡು ಹೋದ ಜನರು ಆ 4 ಫೋಟೋಗಳಲ್ಲಿ ಕೆಲವನ್ನ ಮಗನನ್ನ ಕಳೆದುಕೊಂಡಂತಹ ಸೂರ್ಯನಾರಾಯಣ ಶಾಸ್ತ್ರಿಯವರಿಗೆ ತಲುಪಿಸಿದ್ರು. ಎಲ್ಲವೂ ದೈವಲೀಲೆ, ನಮ್ಮ ಕೈಯಲ್ಲಿ ಏನಿದೆ ಎಂದು ಹೇಳಿ ಜೀವನ ಸಾಗಿಸಲು ಮುಂದಾದರು. ಅದರ ಜೊತೆಗೆ ಕಷ್ಟವೆಂದು ಬರುವ ಜನರಿಗೆ ಗುಹೆಯಲ್ಲಿ ಕಾಣಿಸಿಕೊಂಡಂತಹ ಹನುಮದೇವರ ಈ ಫೋಟೋವನ್ನ ಪ್ರಿಂಟ್ ಹಾಕಿಸಿ ಜನರಿಗೆ ಕೊಡಲಾರಂಭಿಸಿದ್ರು. ಹಾಗೆ ಅವರು ಕೈಯಾರೆ ಸುಂದರ ರಾಜರವರ ತಂದೆಯವರಿಗೆ ಕೊಟ್ಟಂತಹ ಫೋಟೋವೇ ಈ ಒಂದು ಫೋಟೋ. ಇಂತಹ ಸಂಗತಿಗಳ ನಡುವೆ ನಾವು ಸೂರ್ಯನಾರಾಯಣ ಶಾಸ್ತ್ರಿಯವರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದೆವು. ಆ ಮಾಹಿತಿಯೇ ಬೆಂಗಳೂರಿನ ಬನಶಂಕರಿಯಲ್ಲಿ ಇದ್ದಂತಹ ನಾರಾಯಣ ಶಾಸ್ತ್ರಿಯವರು ಹಲವು ವರ್ಷಗಳ ಹಿಂದೆ ಮೃತಪಟ್ಟಿದ್ದಾರೆಂಬುದು ಸಾವನ್ನಪ್ಪಿದ ಅವರ ಮಗನ ಹೆಸರು ತಿಳಿಯದೇ ಇದ್ದದ್ದು. ಅವರ ಮಡದಿಯವರು ಬೆಂಗಳೂರನ್ನ ಬಿಟ್ಟಿರುವುದು. ಕರ್ನಾಟಕದ ರಾಜಧಾನಿ ಬೆಂಗಳೂರಿನ ಬಳಿಯಲ್ಲಿರುವ ಆ ಮಂದಿರದೊಳಕ್ಕೆ ಏಕಾಏಕಿ ಬಂದ 2 ಕೋತಿಗಳ ತಲೆಗಳು ಮನುಷ್ಯನ ತಲೆಯ ಗಾತ್ರವನ್ನು ಹೋಲುತ್ತವೆ. ಹಾಗೆ ಬಂದ ಕೋತಿಗಳು ಮಾಡಿದ್ದಾದ್ರೂ ಏನು? ಅಲ್ಲಿ ಎದುರಾಗುತ್ತಿರುವಂತಹ ಚಿಗಿತಗಳಾದ್ರೂ ಏನು? ತಿಳಿಯೋಣ ಮುಂದಿನ ಭಾನುವಾರ ರಾತ್ರಿ 10:30. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ.